ಹಣಕ್ಕಾಗಿ ಮಲ್ಲಿಕಾರ್ಜುನ್ ಕಾಟಗಾವ್ ಅಪಹರಣ ಆರು ಜನರು ಅಂದರ್ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ದೂರು ಹಣದ ಆಸೆಗಾಗಿ ಓರ್ವನನ್ನ ಆರು ಜನರು ಸೇರಿಕೊಂಡು ಕಂಟ್ರಿ ಪಿಸ್ತೂಲ್ ಹಣಗಿಟ್ಟು ಅಪಹರಣಗೈದು 5 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಆರು ಜನರನ್ನ ಬಂಧಿಸುವಲ್ಲಿ ಸಿಂದಗಿಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಅನುಪಮ್ ಅಗರ್ವಾಲ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ರಮೇಶ್ ಈರಪ್ಪ ಸೋಡಿ ಮೊಹಮ್ಮದ್ ಅಲಿ ಬಸೀರ್ ರಹಮತ್ ಕಲ್ಮನಿ ಸತೀಶ ಪರಸಪ್ಪ ಆರೇಕರ್ ರಾಜು ಇಬ್ರಾಹಿಂ ನದಾಫ್ ಇಸ್ಮಾಯಿಲ್ ದಾವೂದ್ ಸಾಬ್ ಕೊತ್ತಂಬರಿ ಜಮೀರ್ ದಾವೂದ್ ಸಾಬ್ ಆಲ್ಮೇಲ್ ಬಂಧಿತರು ಇನ್ನು ಬಂಧಿತರು ವಿಜಯಪುರ ಜಿಲ್ಲೆಯ ದೇವನಗಾಂವ ಹತ್ತಿರ ಮಲ್ಲಿಕಾರ್ಜುನ ಕಾಟಗಾಂವ ಕಾರ್ನಲ್ಲಿ ಹೋಗುತ್ತಿದ್ದ ಆರು ಜನರು ಸೇರಿಕೊಂಡು ಅಪಹರಣಗೈದು ಹಣೆಗೆ ಪಿಸ್ತೂಲ್ ಅನ್ನು ಇಟ್ಟು 5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಹಣ ನೀಡದೆ ಹೋದರೆ ನಿನ್ನ ಮಗನನ್ನ ಹತ್ಯೆಗೈದು ಬೆದರಿಕೆಯನ್ನ ಕೂಡ ನೀಡಿದ್ರು ಇದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ಸಿಂದಗಿ ಪೊಲೀಸರು ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕುರಿತು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವತ್ತು ತಮ್ಮೆಲ್ಲರ ಮುಂದೆ ನಾವು ಒಂದು ಡಕೈತಿ ಕೇಸ್ ಬಗ್ಗೆ ನಾವು ಮಾತಾಡಲಿಕ್ಕೆ ಸೇರಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಸಿಂದಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಅಲ್ಲಿ ಒಬ್ಬ ಮಲ್ಲಿಕಾರ್ಜುನ್ ಕಾಟಗಾಂವ್ ಇವರು ವಯಸ್ಸು ಸುಮಾರು 70 ವರ್ಷ ಇವರು ತಮ್ಮ ಡ್ರೈವರ್ ಜೊತೆಗೆ ಜೇವರ್ಗಿಯಿಂದ ಟುವರ್ಡ್ಸ್ ಅಫ್ಜಲ್ಪುರ್ ಹೋಗ್ತಾ ಇದ್ರು ಅವ್ರಿಗೆ ಗತ್ತರ್ಗಿ ಮಾರ್ಗವಾಗಿ ಅವರು ಅಫ್ಜಲ್ಪುರ್ ಹೋಗುವಾಗ ಬಾಗಲೂರು ಹತ್ತಿರ ಒಂದು 5 ಜನ ಸೇರಿ ಅವ್ರಿಗೆ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಈ ವಿಕ್ಟಿಮ್ ಮಲ್ಲಿಕಾರ್ಜುನ್ ಕಾಟಗಾಂವ್ ಇವರು ತಮ್ಮನ್ನ ಸ್ಕಾರ್ಪಿಯೋ ಕಾರಲ್ಲಿ ಹೋಗುವಾಗ ಇವರಿಗೆ ಅಲ್ಲಿ ಆ ಮಧ್ಯ ರಸ್ತೆಯಲ್ಲಿ ರಮೇಶ್ ದೊಡ್ಡಿ ಮತ್ತು ಅವ್ರಿಗೆ ಟೀಮ್ ಒಂದು ಇನ್ನೋವಾ ಕಾರಲ್ಲಿ ಬಂದು ಅವ್ರಿಗೆ ಅಡ್ಡ ಹಾಕ್ತಾರೆ ಮತ್ತು ಅವ್ರಿಗೆ ಪಿಸ್ಟಲ್ ತೋರಿಸಿ ಅವ್ರಿಗೆ ಒಂದು ಇನ್ನೋವಾ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ಆದ ನಂತರ ಅವ್ರಿಗೆ 5 ಲಕ್ಷ ಕೂಡ ಹಣ ಕೊಡೋಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಜೊತೆಗೆ ಹೇಳ್ತಾರೆ ಇಫ್ ಯು ಡೋಂಟ್ ಗಿವ್ ಅಸ್ 5 ಲಕ್ಷ ಕೂಡಲೇ ಕೊಟ್ಟಿಲ್ಲ ನಿಮಗೆ ಮತ್ತು ನಿಮ್ಮ ಮಗನಿಗೆ ನಾವು ಬಿಡೋದಿಲ್ಲ ಮತ್ತು ಅವ್ರಿಗೆ ಶೂಟ್ ಮಾಡ್ತೀವಿ ಅಂತ ಇಮ್ಮಿಡಿಯೇಟ್ಲಿ ಈ ಸಂದರ್ಭದಲ್ಲಿ ಮಾಹಿತಿ ನಮ್ಮ ಸಿಂದಗಿ ಇನ್ಸ್ಪೆಕ್ಟರ್ ಶ್ರೀ ಅಮಿತ್ ಪಾಟೀಲ್ ಅವರಿಗೆ ಬರ್ತದೆ ಮತ್ತು ಸಬ್ ಇನ್ಸ್ಪೆಕ್ಟರ್ ಶ್ರೀ ಅರವಿಂದ್ ಅವರಿಗೆ ಇಮಿಡಿಯೇಟ್ಲಿ ಅವರು ನಿಸರ್ಗ ಡಾಬಾ ಹತ್ತಿರ ಒಂದು ಚೆಕ್ ಪೋಸ್ಟ್ ಹಾಕ್ತಾರೆ ಆವಾಗ ಒಂದು ಇನ್ನೋವಾ ಕೃಷ್ಣ ಕಾರ್ ಬರ್ತದೆ ಅವರಿಗೆ ಸಬ್ ಇನ್ಸ್ಪೆಕ್ಟರ್ ಶ್ರೀ ಅವಿನಾಶ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ಹಮೀದ್ ಅವರು ಅನ್ನು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ ಅವರೆಲ್ಲರಿಗೆ ನಾಕ ಹಾಕಿ ಸ್ಟಾಪ್ ಮಾಡ್ತಾರೆ ಆ ಕಾರಿಂದ ಈ ವಿಕ್ಟಿಮ್ ಸಿಗ್ತಾರೆ ಶ್ರೀ ಮಲ್ಲಿಕಾರ್ಜುನ್ ಕಾಟಗಾಂವ್ ಮತ್ತು ಜೊತೆಗೆ ಮುಖ್ಯ ಆರೋಪಿ ರಮೇಶನ ಸುಡ್ಡಿ ಅವರು ಇವರು ಮೂಲತಃ ದೇವಣಗಾಂವ್ ಆಲ್ಮೇಲ್ ಲಿಮಿಟ್ ಜೊತೆಗೆ ಅವ್ರ ಜೊತೆಗೆ ಇನ್ನೂ 4 ಜನ ಬೌನ್ಸರ್ಸ್ ಇದ್ದರು ಈ ಬೌನ್ಸರ್ಸ್ನ ಅಫ್ಜಲ್ಪುರ್ ಮತ್ತು ದೇವಣಗಾಂವಲ್ಲಿ ಅವ್ರದ್ದು ವಾಸ ಇದೆ ಮತ್ತು ಅವರು ಈ 4 ಜನ ಬೌನ್ಸರ್ಸ್ದು ಆರ್ಗನೈಸರ್ ಮೊಹಮ್ಮದ್ ಅಲಿ ಅಂತ ಸೊ ಒಟ್ಟಾರೆ ಈ ಕೇಸಲ್ಲಿ ನಾವು 6 ಜನಕ್ಕೆ ಇಮಿಡಿಯೇಟ್ಲಿ ಸ್ಪಾಟಿಂದ ಅರೆಸ್ಟ್ ಮಾಡ್ತೀವಿ ರಮೇಶ್ ಸುಡ್ಡಿ ಮೊಹಮ್ಮದ್ ಅಲಿ ಸತೀಶ್ ರಾಜು ಇಸ್ಮಾಯಿಲ್ ಮತ್ತು ಜಮೀರ್ ಸೊ ಇವರಿಂದ ನಾವು ಆನ್ ದ ಸ್ಪಾಟ್ ಒಂದು ಕಂಟ್ರಿ ಮೇಡ್ ಪಿಸ್ಟಲ್ 5 ರೌಂಡ್ಸನ್ನು ಕೂಡ ರಿಕವರ್ ಮಾಡಿದ್ದೀವಿ ಜೊತೆಗೆ ಈ ಕೃತ್ಯದಲ್ಲಿ ಬಳಕೆಯಾಗಿದ್ದು ಇನ್ನೋವಾ ಕೃಷ್ಣ ಕಾರ್ ಕೂಡ ಸೀಜ್ ಆಗಿದೆ ಈ ರಮೇಶ್ ಸೊಡ್ಡಿ ಇವ್ರದ್ದು ಹಳೆ ಇತಿಹಾಸ ಕೂಡ ಕ್ರೈಮ್ದು ಇದೆ ಇದಕ್ಕಿಂತ ಮುಂಚೆ 6 ಕೇಸಸಲ್ಲಿ ಶಾಮೀಲ್ ಆಗಿದ್ದಾರೆ ಇನ್ಕ್ಲೂಡಿಂಗ್ 1 ಕೇಸ್ ಇನ್ ಸೋಲಾಪುರ್ ಮತ್ತು ಕೆಲವು ಕೇಸಸ್ ಸಿಂದಗಿ ಮತ್ತು ಆಲ್ಮೇಲಲ್ಲಿ ಮತ್ತು ಇದಕ್ಕಿಂತ ಮುಂಚೆ ಕೂಡ ಈ ಹಣಕ್ಕೋಸ್ಕರ ಇವರು ಕಿಡ್ನಾಪ್ ಮಾಡಿ ಈ ರೀತಿ ಜನರಿಗೆ ತ್ರಾಸು ಕೊಟ್ಟಿದ್ದಾರೆ ಸೊ ನಮ್ಮ ಸಿಂದಗಿ ತಂಡವರು ತುಂಬ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಮತ್ತು ಆ ಕ್ರೈಮ್ಗೆ ಇಮಿಡಿಯೇಟ್ಲಿ ವಿದಿನ್ 1 ಅವರನ್ನು ಪತ್ತೆ ಮಾಡಿ ಎಲ್ಲರಿಗೆ ಅರೆಸ್ಟ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ದಾರೆ ಸೊ ವಿಜಯಪುರ ಪೊಲೀಸ್ ಕಡೆಯಿಂದ ಅವರೆಲ್ಲರಿಗೆ ಹೃತ್ಪೂರ್ವಕವಾಗಿ ವಂದನೆಗಳು ಧನ್ಯವಾದಗಳು